ಹೀಗೆ ತತ್ವಪ್ರದೀಪದಲ್ಲಿ ವಾಸ್ತವಿಕವಾಗಿ ಆಚಾರ್ಯರಿಗೆ ಯಾರು ಗುರುವೋ ಆ ಗುರುಗಳೇ ಗ್ರಂಥ ಪ್ರತಿಪಾದ್ಯನಾದ ದೇವತೆಯೂ ಆಗಿದ್ದಾರೆ ಎಂಬ ಅಭಿಪ್ರಾಯದಿಂದ ಹೇಳಿದ್ದೆ ಹೊರತಾಗಿ ತಮ್ಮ ಗುರುಗಳ ನಾಮವನ್ನು ಉಚ್ಚರಿಸಬೇಕು ಅನ್ನೋ ದೃಷ್ಟಿಯಿಂದ ಆಚಾರ್ಯರು ಹೇಳಿದ್ದಲ್ಲ. ಆ ಅಭಿಪ್ರಾಯ ತತ್ವಪ್ರದೀಪಕ ಗ್ರಂಥಕ್ಕೆ ಇಲ್ಲ ಅಂತ ಸಮಾಧಾನವನ್ನು ಕೊಟ್ಟಿದ್ದಾರೆ. ಗುರುತ್ವ ನಿಮಿತ್ತ ಶಾಸ್ತ್ರ ಪ್ರಭವತ್ವ ಶಾಸ್ತ್ರ ಸಂಪ್ರದಾಯ ಪ್ರವರ್ತಕತ್ವ ಸಾಕ್ಷಾತ್ ಉಪದೇಶಕತ್ವಾಖ್ಯ ಪ್ರಕಾರ ಬಾಹುಲ್ಯಾತ್ ಗೌರವಾದ್ವಾ ಬಹುಮಾನಾರ್ಥಂ ವಾ ಬಹುವಚನ ಪ್ರಯೋಗ. ಗುರೂನತ್ವ ಅಂತ ಬಹುವಚನ ಇದೆ, ಗುರೂನ್ ಅಂತ ಬಹುವಚನ ಪ್ರಯೋಗ ಮಾಡಿದೆ, ಗುರುಗಳನ್ನು ಅಂತ. ವ್ಯಾಸರು ವೇದವ್ಯಾಸರು ಒಬ್ಬರೇ, ಅವರಲ್ಲಿ ಗುರುಗಳನ್ನು ಅಂತ ಬಹುವಚನ ಪ್ರಯೋಗ ಮಾಡಿದ್ದೇಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಬಹುವಚನ ಪ್ರಯೋಗ ಮಾಡಿದ್ದಕ್ಕೆ ಅನೇಕ ಕಾರಣಗಳನ್ನು ಕೊಟ್ಟಿದ್ದಾರೆ. ವೇದವ್ಯಾಸರಿಗೆ ಗುರುತ್ವ ಯಾಕೆ? ಆಚಾರ್ಯರ ದೃಷ್ಟಿಯಲ್ಲಿ ವೇದವ್ಯಾಸರು ಗುರುಗಳು. ಗುರುತ್ವಕ್ಕೆ ಕಾರಣವಾದ ಅನೇಕ ಧರ್ಮಗಳು ವೇದವ್ಯಾಸರಲ್ಲಿದೆ. ಒಂದು ಶಾಸ್ತ್ರ ಪ್ರಭವತ್ವ, ಈ ಶಾಸ್ತ್ರಕ್ಕೆ ಅವರು ರಚನೆ ಮಾಡಿದವರು, ಈ ಶಾಸ್ತ್ರವನ್ನು ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ರಚನೆ ಮಾಡಿದವರು, ಶಾಸ್ತ್ರಕ್ಕೆ ಜನಕರು. ಶಾಸ್ತ್ರ ಪ್ರಭವತ್ವ ಅನ್ನೋ ಧರ್ಮ ಅವರಲ್ಲಿದೆ. ಹಾಗೆ ಶಾಸ್ತ್ರ ಸಂಪ್ರದಾಯ ಏನಿದೆ, ಪುರಾಣಗಳನ್ನು ವೇದ ವಿಭಾಗ ಮಾಡಿದ್ದು, ಪುರಾಣಗಳನ್ನು ರಚನೆ ಮಾಡಿದ್ದು, ಸ್ಮೃತಿ ಗ್ರಂಥಗಳನ್ನು ರಚನೆ ಮಾಡಿದ್ದು, ಎಲ್ಲ ಈ ಮೂಲಕವಾಗಿ ಶಾಸ್ತ್ರ ಸಂಪ್ರದಾಯಕ್ಕೆ ಪ್ರವರ್ತಕರಾಗಿದ್ದಾರೆ. ಶಾಸ್ತ್ರ ಸಂಪ್ರದಾಯ ಪ್ರವರ್ತಕತ್ವ ಅನ್ನೋ ಒಂದು ಧರ್ಮ ಇದೆ. ಜೊತೆಗೆ ಆಚಾರ್ಯರಿಗೆ ಸಾಕ್ಷಾತ್ ಉಪದೇಶ ಮಾಡಿದವರು ವೇದವ್ಯಾಸರು. ಹೀಗಾಗಿ ಸಾಕ್ಷಾತ್ ಉಪದೇಶಕತ್ವ ಎಂಬ ಗುರುತ್ವಕ್ಕೆ ನಿಮಿತ್ತವಾದ ಒಂದು ಧರ್ಮವೂ ಅವರಲ್ಲಿದೆ. ಹೀಗೆ ಅನೇಕ ಧರ್ಮಗಳು, ಗುರುತ್ವಕ್ಕೆ ನಿಮಿತ್ತವಾಗಿರತಕ್ಕಂಥ ಅನೇಕ ಧರ್ಮಗಳು ವೇದವ್ಯಾಸರಲ್ಲಿ ಇದ್ದ ಪ್ರಯುಕ್ತ ಆ ಧರ್ಮಗಳ ಬಾಹುಲ್ಯವನ್ನು ಗುರೂನ್ ಎಂಬ ಬಹುವಚನದಿಂದ ಸೂಚನೆ ಮಾಡ್ತಾ ಇದ್ದಾರೆ ಅಂತ ಒಂದು ಅಭಿಪ್ರಾಯ. ಅಥವಾ ಗೌರವಾದ ಗುರುಭಾವ, ಆ ಗುರುತ್ವ ಆಚಾರ್ಯರಿಗೆ ವಿಶೇಷವಾದ ಗೌರವ ಭಾವನೆ ಇದ್ದದ್ದರಿಂದ, ಅಥವಾ ಬಹುಮಾನಾದ್ವಾ ಬಹುಮಾನಾರ್ಥಂ ಅವರನ್ನು ಸತ್ಕರಿಸಬೇಕು, ಅವರನ್ನು ಪೂಜ್ಯರೆಂಬ ದೃಷ್ಟಿಯಿಂದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸಲುವಾಗಿ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಹೀಗೆ ಅನೇಕ ಕಾರಣಗಳಿಂದ ಬಹುವಚನ ಪ್ರಯೋಗ ಮಾಡಿದ್ದಾರೆ ಹೊರತಾಗಿ ಗುರುಗಳು ಒಬ್ಬರೇ, ಆಚಾರ್ಯರಿಗೆ ಒಬ್ಬರೇ ಗುರುಗಳು. ಯದ್ಯಪಿ ಗುರುರ್ವ್ಯಾಸ ಇಷ್ಟದೇವತಾಪಿ ಸ ಏವ ಇತಿ ನತಿಯೋರ್ ಭೇದ ತಥಾಪಿ ವಿಶೇಷಾನುಗ್ರಹಾರ್ಥಂ ಪೃಥಂಗ್ ನತಿ ಇತಿ. ಆಚಾರ್ಯರಿಗೆ ಗುರುಗಳಾದ ವ್ಯಾಸರು ಅವರು ಇಷ್ಟದೇವತೆಯೂ ಆಗಿದ್ದಾರೆ, ಇಬ್ಬರಿಗೂ ಭೇದವೇನಿಲ್ಲ. ಒಂದು ಸಲ ನಮಸ್ಕಾರ ಮಾಡಿದ ಮೇಲೆ ಪ್ರತ್ಯೇಕ ಮಾಡಬೇಕಾದದ್ದಿಲ್ಲ ಪುನಃ. ಆದರೆ ಇಷ್ಟದೇವತಾ ಆಗಿದ್ದಾರೆ ಎಂಬ ಕಾರಣದಿಂದ ನಮಸ್ಕಾರ, ಜೊತೆಗೆ ಗುರುಗಳಾಗಿದ್ದಾರೆ ಎಂಬ ದೃಷ್ಟಿಯಿಂದ ಮತ್ತೊಂದು ನಮಸ್ಕಾರ, ಹೀಗೆ ಪ್ರತ್ಯೇಕ ನಮಸ್ಕಾರ ಮಾಡಿದ್ದು ಆ ಭಗವಂತನ ವಿಶೇಷಾನುಗ್ರಹಕ್ಕೋಸ್ಕರವಾಗಿ ಎಂಬುದಾಗೂ ವಿವರ ಸಮಾಧಾನವನ್ನು ಕೊಟ್ಟಿದ್ದಾರೆ. ಏವಂ ಸ್ವಸ್ಯ ಗುರುದೇವತೆಯೋ ಭೇದೇ ಅರುಚಿ ಸೂಚನಾರ್ಥ ಅಪಿಶಬ್ದ. ಗುರುಂಶ್ಚ ಚಕಾರ ಒಂದೇ ಸಾಕಾಗಿತ್ತು, ನಾರಾಯಣ ನಮಸ್ಕಾರ ಮಾಡಿ ಮತ್ತು ಗುರುಗಳನ್ನು ನಮಸ್ಕಾರ ಮಾಡಿ, ನಾರಾಯಣನೇ ಗುರುಗಳಾದರೂ ಕೂಡ ಗುರುತ್ವ ಪ್ರಯುಕ್ತವಾಗಿ ಮತ್ತೊಮ್ಮೆ ವಿಶೇಷಾನುಗ್ರಹಕ್ಕೋಸ್ಕರವಾಗಿ ನಮಸ್ಕಾರ ಮಾಡಿ ಅಂತ ಚಕಾರ ಬಂದು ಸಾಕಾಗಿತ್ತು. ಅದಾದಮೇಲೆ ಅಪಿ ಎಂಬ ಶಬ್ದ ಇದೆ ಅಲ್ಲಿ, ಗುರುಂಶ್ಚಾಪಿ, ಅಪಿ ಶಬ್ದಕ್ಕೆ ಏನು ಅವಶ್ಯಕತೆ ಇದೆ ಅಂದರೆ ಅಲ್ಲಿ ತನಗೆ ಯಾರು ಗುರುಗಳೋ ಅವರೇ ದೇವತೆ, ಶಾಸ್ತ್ರ ಪ್ರತಿಪಾದ್ಯವಾದ ದೇವತೆ ನಾರಾಯಣನೇ ಗುರುಗಳಾಗಿದ್ದಾರೆ. ಗುರು ದೇವತೆ ಬೇರೆಯಲ್ಲ ತಮ್ಮ ದೃಷ್ಟಿಯಲ್ಲಿ,
ಆ ಭೇದವನ್ನು ಭೇದದ ವಿಷಯದಲ್ಲಿ ತಮಗೆ ಅಭಿಪ್ರಾಯವಿಲ್ಲ, ಭೇದದ ವಿಷಯದಲ್ಲಿ ತಮಗೆ ಅರುಚಿ ಅಭಿಪ್ರಾಯವಿಲ್ಲ ಎಂಬುದನ್ನು ಅಭಿಶಬ್ದದಿಂದ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಸೂಚನೆ ಆಗ್ತಾ ಇದೆ ಅನ್ನೋದನ್ನು ಮುಂದಿನ ವಾಕ್ಯ ಸ್ಪಷ್ಟಪಡಿಸುತ್ತೆ. ತಥಾಚ ಅಪಿ ತಥಾಪಿ ಗುರುದೇವತಾ ಭೇದಾಭಾವೇಪಿ ಇತ್ಯರ್ಥ. ಗುರುಂಶ್ಚಾಪಿ ಅಂತ ನಾವಾಗ ಅಪಿ ಶಬ್ದಕ್ಕೆ ತಥಾಪಿ ಅಂತ ಅರ್ಥ. ತಥಾಪಿ ಗುರುಂಶ್ಚನತ್ವ, ಆದರೂ ಗುರುಗಳ ನಮಸ್ಕಾರ ಮಾಡಿ. ಅಪಿ ಶಬ್ದಕ್ಕೆ ತಥಾಪಿ ಅಂತ ಅರ್ಥ ಇಟ್ಕೊಳ್ಬೇಕು. ಅಪಿ ಅಂದರೆ ಚ ಅಂತಂದರೆ ಮತ್ತು, ಮತ್ತು ನಾರಾಯಣ ನಮಸ್ಕಾರ ಮಾಡಿ ಮತ್ತು ಗುರುಗಳ ನಮಸ್ಕಾರ ಮಾಡಿ. ಅಪಿ ತಥಾಪಿ ಆದರೂ ಕೂಡ, ಆದರೂ ಕೂಡ ಅಂದರೆ ಏನರ್ಥ? ಗುರುದೇವತೆಗಳಿಗೆ ತಮ್ಮ ದೃಷ್ಟಿಯಲ್ಲಿ ಗುರು ಮತ್ತು ದೇವತೆ ಇಬ್ಬರು ಒಂದಾಗಿರುವ ಕಾರಣ ಗುರುದೇವತಾ ಭೇದವಿಲ್ಲದೆ ಹೋದರೂ ಅಂತ ಅರ್ಥ. ಆದರೂ ಅಂದರೆ ಗುರುದೇವತಾ ಭೇದವಿಲ್ಲದೆ ಇದ್ದರೂ ಅಂತ ಅಭಿಪ್ರಾಯ. ಗುರುದೇವತಾ ಭೇದ ಇಲ್ಲ ನಿಜ, ಆದರೂ ಇಷ್ಟದೇವತಾ ಆದ್ದರಿಂದ ತತ್ಪ್ರಯುಕ್ತವಾಗಿ ನಮಸ್ಕಾರ ಮಾಡಿ, ಗುರುತ್ವ ಪ್ರಯುಕ್ತವಾಗಿ ಪುನಃ ಆ ಭಗವಂತ ನಮಸ್ಕಾರ ಮಾಡಿ ನಾವು ಸೂತ್ರಾರ್ಥವನ್ನು ಹೇಳ್ತಾ ಇದ್ದೇವೆ ಅಂತ ಆಚಾರ್ಯರ ಅಭಿಪ್ರಾಯ. ಹೀಗೆ ಅಪಿಶಬ್ದ ಈ ಅಭಿಪ್ರಾಯದಿಂದ ತಗೊಳ್ಬೇಕು. ಅಪಿಶಬ್ದಕ್ಕೆ ತಥಾಪಿ ಅಂತ ಅರ್ಥ, ಗುರುದೇವತಾ ಭೇದಾಭಾವೇಪಿ ಅಂತ ಆ ಅಭಿಪ್ರಾಯದಲ್ಲಿ ಅಪಿಶಬ್ದದ ಪ್ರಯೋಗ ಮಾಡಿದ್ದಾರೆ. ತಮಗೆ ಗುರುಗಳು ಮತ್ತು ದೇವತೆ ಬೇರೆ ಎಂಬ ವಿಷಯದಲ್ಲಿ ಅಭಿಪ್ರಾಯವಿಲ್ಲ ಅನ್ನೋದನ್ನು ಆಚಾರ್ಯರು ಅಪಿಶಬ್ದದ ಮೂಲಕ ಹೇಳ್ತಾ ಇದ್ದಾರೆ. ತತ್ವಪ್ರದೀಪಕೃತ್ತು ಅಪಿಶಬ್ದಾತ್ ಸೂತ್ರಕಾರಮಪೀತ್ಯಾಹ ತಸ್ಯಾಪಿ ವಿಶೇಷಾನುಗ್ರಹಾರ್ಥಂ ಪ್ರಸಂಗತರಿತ್ಯೇವ ಅಭಿಪ್ರಾಯಃ. ತತ್ವಪ್ರದೀಪಕಾರರು ಗುರುಗಳನ್ನು ನಮಸ್ಕಾರ ಮಾಡಿ ಮತ್ತು ಸೂತ್ರಕಾರರನ್ನು ನಮಸ್ಕಾರ ಮಾಡಿ ಅಂತ ಅಪಿಶಬ್ದದಿಂದ ಸೂತ್ರಕಾರನ್ನು ತಗೊಳ್ಬೇಕು ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಸೂತ್ರಕಾರರಿಗೆ ಸೂತ್ರಕಾರರ ವಿಶೇಷಾನುಗ್ರಹ ಬೇಕಾಗಿದೆ, ಅದಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ಅಪಿಶಬ್ದದಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಇಷ್ಟೇ ಅಭಿಪ್ರಾಯ. ಹಾಗಾಗಿ ಸೂತ್ರಕಾರರೇ ನಾರಾಯಣನಾಗಿದ್ದರೂ ಕೂಡ ಸೂತ್ರಕಾರರನ್ನು ನಮಸ್ಕಾರ ಮಾಡಿ ಅಂತ ಹೇಳುವ ಮೂಲಕ ವಿಶೇಷಾನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಇಷ್ಟೇ ಅಭಿಪ್ರಾಯ. ಯದ್ವಾ ಅಪಿಶಬ್ದ ವಿಶೇಷಣಾಂತರ ಸಮುಚ್ಚಯ ಅರ್ಥ ತದ್ವಿವರಣ ಅಸ್ಯೇತ್ಯಾದಿ ಇತಿ ಸೂಕ್ತ ರೀತ್ಯಾ ಗುಣಪೂರ್ಣತ್ವೋಪಪಾದಕ ಜಗಜ್ಜನ್ಮಾಧಿಕಾರಣತ್ವಾದಿ ರೂಪ ಅನುಕ್ತ ವಿಶೇಷಣಾಂತರ ಸಮುಚ್ಚಯ ಅರ್ಥ ಅಪಿಶಬ್ದ. ಅಥವಾ ಇನ್ನೊಂದು ವ್ಯಾಖ್ಯಾನವನ್ನು ಮಾಡೋದಾದರೆ ಸುಧಾದಲ್ಲಿ ಹೇಳಿರುವಂತೆ ಅಪಿಶಬ್ದ ವಿಶೇಷಣಾಂತರವನ್ನು ಸಮುಚ್ಚಯ ಮಾಡ್ತಾ ಇದೆ. ಸುಧಾ ಅನುವ್ಯಾಖ್ಯಾನದ ವ್ಯಾಖ್ಯಾನ. ಆಚಾರ್ಯರು ಅನುವ್ಯಾಖ್ಯಾನ ಮಂಗಲಾಚರಣ ಶ್ಲೋಕದಲ್ಲಿ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಂ ಅಪಿ ಆಪ್ಯತಮಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಸ್ಸು ವಾಕ್ಯೈಃ ನಿರ್ದೋಷಂ ಆಪ್ಯತಮಂ ಅಪಿ ಅಂತ ಅಪಿಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅಲ್ಲಿ ಅಪಿಶಬ್ದ ವಿಶೇಷಣಾಂತರ ಸಮುಚ್ಚಯವನ್ನು ಹೇಳ್ತಾ ಇದೆ ಅಂತ ಸುಧ. ನಿಖಿಲ ಪೂರ್ಣ ಗುಣೈಕ ದೇಹತ್ವ, ನಿರ್ದೋಷತ್ವ, ಆಪ್ಯತಮತ್ವ ಈ ವಿಶೇಷಣಗಳ ಜೊತೆಗೆ ವಿಶೇಷಣಾಂತರವನ್ನು ಸಮುಚ್ಚಯ ಮಾಡ್ತಾ ಇದೆ. ಸುಧಾದಲ್ಲಿ ಆ ವಿಶೇಷಣಾಂತರಗಳು ಯಾವುದು ಅಂದರೆ ಸುಧೋಕ್ತ ರೀತಿಯ ಗುಣಪೂರ್ಣತ್ವೋಪಪಾದಕವಾದ ಧರ್ಮಗಳು, ಜಗಜ್ಜನ್ಮಾದಿ ಕಾರಣತ್ವ ಮೊದಲಾದ ಅಲ್ಲಿ ಆ ಶ್ಲೋಕದಲ್ಲಿ ಹೇಳದೇ ಇರತಕ್ಕಂಥ ಧರ್ಮಗಳನ್ನು ಅಪಿಶಬ್ದದಿಂದ ತಗೊಳ್ಬೇಕು ಅಂತ ಸುಧಾರಣೆ ಹೇಳಿದ್ದಾರೆ. ಅದರಂತೆ ಈ ಮಂಗಲಾಚರಣ ಭಾಷ್ಯ ಮಂಗಲಾಚರಣ ಶ್ಲೋಕದಲ್ಲೂ ಕೂಡ ಗುಣೇಸ್ತರವಿಹಿ ಉದೀರ್ಣತ್ವ, ನಿರ್ದೋಷತ್ವ, ಜ್ಞೇಯತ್ವ, ಗಮ್ಯತ್ವ ಈ ವಿಶೇಷಣಗಳ ಜೊತೆಗೆ ಇಲ್ಲಿ ಹೇಳದೇ ಇರತಕ್ಕಂತಹ ವಿಶೇಷಣ ಆ ಪರಮಾತ್ಮನ ಗುಣಪೂರ್ಣತ್ವಕ್ಕೆ ಉಪಪಾದಕವಾಗಿರತಕ್ಕಂಥ ಜಗಜ್ಜನ್ಮಾದಿ ಕಾರಣತ್ವ ಮೊದಲಾದ ಇತರ ವಿಶೇಷಣಗಳನ್ನು ಕೂಡ ಅಪಿಶಬ್ದದಿಂದ ತಗೊಳ್ಬಹುದು
ಅನುಕ್ತ ವಿಶೇಷಣಾಂತರ ಸಮುಚ್ಚಯ ಅರ್ಥ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳದ ನಾರಾಯಣನ ವಿಶೇಷಣಗಳನ್ನು, ಜಗಜ್ಜನ್ಮಾಧಿಕಾರಣತ್ವ ಮೊದಲಾದ ವಿಶೇಷಣಗಳನ್ನು ಸಮುಚ್ಚಯ ಮಾಡುವ ದೃಷ್ಟಿಯಿಂದ ಅಪಶಬ್ದ ಪ್ರಯೋಗವಿದೆ ಅಂತ ಇವು ವ್ಯಾಖ್ಯಾನ ಮಾಡುವುದು. ಇದು ಸುಧಾದಲ್ಲಿ ಅನಿವ್ಯಾಖ್ಯಾನದ ಮಂಗಲಾಚರಣ ಶ್ಲೋಕದಲ್ಲಿ ಬಂದಿರುವ ಅಪಶಬ್ದಕ್ಕೆ ಯಾವ ವ್ಯಾಖ್ಯಾನವನ್ನು ಟೀಕಾಕೃತ್ಪಾದರು ಸೂಚನೆ ಮಾಡಿದ್ದಾರೋ ಅದೇ ವ್ಯಾಖ್ಯಾನವನ್ನು ಭಾಷ್ಯದ ಮಂಗಲಾಚರಣ ಶ್ಲೋಕದಲ್ಲಿ ಬಂದಿರತಕ್ಕಂಥ ಅಪಶಬ್ದಕ್ಕೂ ಅನ್ವಯಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅನೇನೈವ ಶ್ಲೋಕೇನ ಶ್ರೋತ್ರ ಪ್ರವೃತ್ಯಂಗಭೂತಾ ಶಾಸ್ತ್ರಾಧಿಕಾರಿ ವಿಷಯ ಪ್ರಯೋಜನ ಸಂಬಂಧಾಶ್ಚ ಶಿಷ್ಯಶಿಕ್ಷಾರ್ಥಂ ಸೂಚಿತಾಃ ಭವಂತಿ. ಈ ಮಂಗಲಾಚರಣ ಶ್ಲೋಕದಿಂದ ಆಚಾರ್ಯರು ಇನ್ನೊಂದು ವಿಷಯವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಈ ಶಾಸ್ತ್ರಕ್ಕೆ ಅಧಿಕಾರಿ ವಿಷಯ ಪ್ರಯೋಜನ ಮತ್ತು ಸಂಬಂಧ, ಯಾವುದನ್ನು ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ ಆ ಅನುಬಂಧ ಚತುಷ್ಟಯವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಒಂದು ಗ್ರಂಥದ ಪ್ರಾರಂಭದಲ್ಲಿ ಅನುಬಂಧ ಚತುಷ್ಟಯವನ್ನು ಸೂಚನೆ ಮಾಡತಕ್ಕಂಥದ್ದು ಅವಶ್ಯಕ. ಹಾಗೆ ಮಾಡಿದಾಗ ಅಧಿಕಾರಿ, ಈ ಗ್ರಂಥಕ್ಕೆ ಗ್ರಂಥದ ಅಧ್ಯಯನಕ್ಕೆ ಯಾರು ಅಧಿಕಾರಿಗಳು, ಗ್ರಂಥ ಪ್ರತಿಪಾದ್ಯವಾದ ವಿಷಯ ಏನು, ಗ್ರಂಥಕ್ಕೆ ಏನು ಪ್ರಯೋಜನ, ಅವುಗಳಿಗೆ ಪರಸ್ಪರ ಸಂಬಂಧವೇನು ಅಂತ ಇದೆಲ್ಲ ಸೂಚನೆ ಮಾಡಿದಾಗ ಶ್ರೋತೃಗಳು ಆ ಗ್ರಂಥದ ಅಧ್ಯಯನದಲ್ಲಿ ಜಿಜ್ಞಾಸುಗಳು ಪ್ರವೃತ್ತಿ ಮಾಡ್ತಾರೆ. ಶ್ರೋತೃ ಪ್ರವೃತ್ತಿಗೆ ಪ್ರಯೋಜಕವಾದದ್ದು ಇವುಗಳ ಸೂಚನೆ, ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧಗಳನ್ನು ಸೂಚನೆ ಮಾಡತಕ್ಕಂಥದ್ದು ಆ ಪ್ರಯೋಜನವುಳ್ಳದ್ದು. ಅದನ್ನು ಸೂಚನೆ ಮಾಡುವುದರಿಂದ ಶಿಷ್ಯ ಶಿಕ್ಷೆಯೂ ಆಗ್ತಾ ಇದೆ. ಶಿಷ್ಯರು ಕೂಡ ತಮ್ಮ ಗ್ರಂಥದ ಪ್ರಾರಂಭದಲ್ಲಿ ಈ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧಗಳನ್ನು ಸೂಚನೆ ಮಾಡಬೇಕು ಎಂಬ ಸೂಚನೆಯನ್ನು ಕೂಡ, ಶಿಕ್ಷಣವನ್ನು ಕೂಡ ಆಚಾರ್ಯರು ಕೊಡ್ತಾ ಇದ್ದಾರೆ. ಈ ಗ್ರಂಥಕ್ಕೆ ಯಾರು ಅಧಿಕಾರಿ, ಯಾರು ಯಾವ ವಿಷಯ ಅಂತಂದರೆ ನಾರಾಯಣನೇ ವಿಷಯ, ಗುಣಪೂರ್ಣನಾದ ನಿರ್ದೋಷನಾದ ನಾರಾಯಣ ವಿಷಯನಾಗಿದ್ದಾನೆ. ಈ ನಾರಾಯಣನ ಜ್ಞಾನ, ಈ ವಿಷಯದ ಜ್ಞಾನವನ್ನು ಪಡೆದಾಗ ಪ್ರಯೋಜನ, ಮೋಕ್ಷ ರೂಪವಾದ ಪ್ರಯೋಜನವಿದೆ. ಮತ್ತು ಅಧಿಕಾರಿಗಳು, ಇದನ್ನು ಜಿಜ್ಞಾಸುಗಳು ಮುಮುಕ್ಷುಗಳು ಯಾರು ಅವರೇ ಅಧಿಕಾರಿಗಳು. ಈ ಮೂರಕ್ಕೂ ಕೂಡ ಪರಸ್ಪರ ಸಂಬಂಧವಿದೆ. ಈ ವಿಷಯದ ಜ್ಞಾನದಿಂದ ಈ ಪ್ರಯೋಜನ ಲಭಿಸ್ತಾ ಇದೆ. ಆ ಪ್ರಯೋಜನವನ್ನು ಪಡೆಯತಕ್ಕಂಥವನು ಮುಮುಕ್ಷುವಾದ ಜಿಜ್ಞಾಸು, ಅವನು ಆ ಪ್ರಯೋಜನ ಪಡೆಯತಕ್ಕವನು. ಹೀಗೆ ಅಧಿಕಾರಿ ವಿಷಯ ಪ್ರಯೋಜನ ಮತ್ತು ಅವುಗಳ ಪರಸ್ಪರ ಸಂಬಂಧವೆಲ್ಲವೂ ಕೂಡ ಇಲ್ಲಿ ಮಂಗಳಾಚರಣ ಶ್ಲೋಕದಿಂದಲೇ ಸೂಚಿತವಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಅಂತ ಭಾಷ್ಯ ದೀಪಿಕಾದಲ್ಲಿ ಹೇಳಿದ್ದಾರೆ.